ಅನುದಾನ ಬಿಡುಗಡೆಗೆ ಶಾಸಕ ಮುನಿರತ್ನ ಗಾಂಧಿ ಪ್ರತಿಮೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ದು ಕರ್ನಾಟಕದ ಎಲ್ಲಾ ವಿರೋಧ ಪಕ್ಷದ ಶಾಸಕರಿಗೆ ಅನ್ವಯಿಸುವ ಸಮಸ್ಯೆ ಇದು ಎಂದು ಉಡುಪಿಯಲ್ಲಿ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಹಿಂದಿನ ಸರ್ಕಾರದ ಎಲ್ಲಾ ಯೋಜನೆಯನ್ನ ಈ ಸರ್ಕಾರ ತಡೆ ಹಿಡಿದಿದೆ. ಮಂಜೂರಾದ ಯೋಜನೆಯ ಹಣವನ್ನ ಬಿಡುಗಡೆ ಮಾಡದೆ ತಡೆ ಹಿಡಿಯಲಾಗಿದೆ. ಹೊಸ ಯೋಜನೆ ಮಂಜೂರು ಮಾಡಿ ಎಂದು ಮುನಿರತ್ನ ವಾದಿಸುತ್ತಿಲ್ಲ. ಹಿಂದುಳಿದ ವರ್ಗ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಯೋಜನೆಯನ್ನ ತಡೆ ಹಿಡಿದಿದೆ. ಶಾಸಕರು ಸರ್ಕಾರದ ಭಾಗ ಎಂಬುದನ್ನ ಮರೆಯಬೇಡಿ. ಅನುದಾನ ತಡೆ ಹಿಡಿಯುವುದನ್ನ ಕೂಡಲೇ ನಿಲ್ಲಿಸಬೇಕು. ಮುನಿರತ್ನ ಮಾಡುವ ಹೋರಾಟಕ್ಕೆ ನಾವೆಲ್ಲ ಬೆಂಬಲಿಸುತ್ತಿದ್ದೇವೆ ಎಂದು ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಇವತ್ತು ನಾವು ಹಿಂದುಳಿದ ವರ್ಗದ ಇಲಾಖೆ ಮೂಲಕ ಬಿಜೆಪಿಯ ಶಾಸಕರಾಗಿರುವಂತ ಮುನಿರತ್ನರವರು ಇವತ್ತು ಗಾಂಧಿ ಪ್ರತಿಮೆ ಎದುರು ಕುಳಿತು ಧರಣಿ ಮಾಡ್ತಾ ಇರುವಂತಹದ್ದು ಮತ್ತು ಧರಣಿ ಮಾಡಿರುವುದು ಕರ್ನಾಟಕ ರಾಜ್ಯದ ಎಲ್ಲ ವಿರೋಧ ಪಕ್ಷ ನಾಯಕರಿಗೆ ಕೂಡ ವಿರೋಧ ಪಕ್ಷ ಶಾಸಕರಿಗೆ ಕೂಡ ಅನ್ವಯಿಸುತ್ತೆ ಅನ್ನುವಂಥ ಮಟ್ಟದ ಸಮಸ್ಯೆ ಅದು. ಎಲ್ಲಿಯವರೆಗೆ ಕರ್ನಾಟಕದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಶಾಸಕರನ್ನು ವಿರೋಧ ಪಕ್ಷವನ್ನು ಹಣಿಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ಹಿಂದಿನ ಸರ್ಕಾರ ಕೊಟ್ಟಿರೋದು ಹಿಂದಿನ ಸರ್ಕಾರ ಕೊಟ್ಟರೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಂತ ಶಾಸಕರಿಗೆ ಕೊಟ್ಟಿರೋದನ್ನು ಇವತ್ತು ತಡೆ ಹಿಡಿದಿದ್ದಾರೆ. ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಮುಂದಿನ ವಾದ. ನೀವು ಹೊಸದಾಗಿ ಮಂಜೂರು ಮಾಡ್ತೀರಿ, ಅದೊಂದು ಭಾಗ ಬೇರೆ. ಹಿಂದೆ ಕೊಟ್ಟಿರುವಂಥ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ತಡೆ ಹಿಡಿದಿದ್ದೀರಿ ಅಂತೇಳಿ. ಇವತ್ತು ನಾವು ಹಿಂದುಳಿದ ವರ್ಗದ ಇಲಾಖೆ ಮೂಲಕ, ಸಮಾಜ ಕಲ್ಯಾಣ ಇಲಾಖೆ ಮೂಲಕ, ಶಿಕ್ಷಣ ಇಲಾಖೆ ಮೂಲಕ ಹಲವಾರು ಯೋಜನೆಗಳನ್ನು ಹಿಂದಿನ ಸರ್ಕಾರ ಮಂಜೂರು ಮಾಡಿತ್ತು. ಅದೆಲ್ಲವನ್ನು ತಡೆ ಹಿಡಿಯುವಂಥ ಒಂದು ವ್ಯವಸ್ಥೆ, ಒಂದು ಹುನ್ನಾರ, ಒಂದು ತಂತ್ರವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಈ ಎಲ್ಲ ಜಿಲ್ಲೆಗಳಲ್ಲೂ ಕಾಡ್ತಾ ಇರುವಂಥದ್ದು. ನಾನು ಉಡುಪಿ ಜಿಲ್ಲೆಯಲ್ಲೂ ಕೂಡ ಇದೇ ಸಮಸ್ಯೆಯನ್ನು ಕೇಳ್ತಾ ಇದ್ದೇನೆ.